ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಹಿಂದಿನ ವಿಡಿಯೋದಲ್ಲಿ ಟೋಟಲ್ ಆಗಿ ಮೂವತ್ತು ಪ್ರಶ್ನೆಗಳನ್ನು ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗಿದ್ದೇವೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂದೆ ಬರತಕ್ಕಂಥ ಒಂದು ಕ್ವಶನ್ಗಳನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಕೊನೆ ಪ್ರಶ್ನೆಗೆ ಆನ್ಸರ್ನ ಹೇಳುವುದಕ್ಕೆ ಎಲ್ಲರಿಗೂ ಕಾಮೆಂಟ್ ಮಾಡುವುದಕ್ಕೆ ಹೇಳಿದ್ವಿ ಆ ಒಂದು ಪ್ರಶ್ನೆ ಯಾವುದಪ್ಪ ಅಂತ ಅಂದರೆ ಕರ್ನಾಟಕದ ಕೃಷಿ ಇಲಾಖೆಯು ಕರ್ನಾಟಕವನ್ನು ಕೃಷಿ ವಾಯುಗುಣಾತ್ಮಕ ಒಂದು ಪ್ರದೇಶಗಳನ್ನಾಗಿ ಎಷ್ಟು ವಾಯುಗುಣಾತ್ಮಕ ಪ್ರದೇಶಗಳನ್ನಾಗಿ ವಿಭಜಿಸಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ತುಂಬ ಜನ ಕೊಟ್ಟಿದ್ದಾರೆ ಆಪ್ಷನ್ ಬಿ ಹತ್ತು ಪ್ರದೇಶಗಳನ್ನಾಗಿ ವಿಭಜನೆ ಮಾಡಿದೆ ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಇಂದಿನ ಒಂದು ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಹಾಗೆ ಸಿ ಎ ಆರ್ ಹಾಗೆ ಡಿ ಎ ಆರ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ ಟೋಟಲ್ ಆಗಿ ಈಗಾಗಲೇ ಎಂಬತ್ತ ನಾಲ್ಕಕ್ಕೂ ಅಧಿಕ ಒಂದು ಕ್ಲಾಸಸ್ಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಹೋಗಿದ್ದೇವೆ ತುಂಬ ಜನ ಕೇಳ್ತಾ ಇದ್ರು ಆ ಒಂದು ವಿಡಿಯೋಗಳನ್ನು ಹೇಗೆ ನೋಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ನಿಮಗೆ ವಿಡಿಯೋ ಲಿಂಕ್ ಇರುತ್ತೆ ಬೇಕಾದರೆ ಆ ಒಂದು ಪ್ಲೇಲಿಸ್ಟ್ನ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಟೋಟಲಾಗಿ ಎಂಬತ್ನಾಲ್ಕು ವಿಡಿಯೋಗಳನ್ನು ಕೂಡ ನೀವು ಅಲ್ಲಿಂದ ನೋಡ್ಕೊಳ್ತಾ ಬರ್ಬೋದು ಟೋಟಲಾಗಿ ಎಂಬತ್ನಾಲ್ಕು ಪ್ಲಸ್ ವಿಡಿಯೋಗಳು ಬಂದಿದ್ದಾವೆ ನೋಡ್ಕೊಳ್ತಾ ಬನ್ನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಈಗ ಮತ್ತೆ ಇಲ್ಲಿ ಕರೆಂಟ್ ಅಫೇರ್ಸ್ಗಳನ್ನು ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೇವೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳನ್ನು ಅಂದರೆ ಈಗಾಗಲೇ ಫೆಬ್ರವರಿ ಎಂಡ್ನಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಕ್ಲಾ ಎಕ್ಸಾಮ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ಚಾನ್ಸಸ್ ತುಂಬ ಇದ್ದಾವೆ ಅದಕ್ಕಾಗಿ ತುಂಬ ಇಂಪಾರ್ಟೆಂಟಾಗಿ ಕರೆಂಟ್ ಅಫೇರ್ಸ್ಗಳನ್ನು ಕೇಳ್ತಾರೆ ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳನ್ನು ಕೂಡ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಈಗಾಗಲೇ ಅಪ್ಲೋಡ್ ಆಗಿರ್ತವೆ ಬೇಕಾದರೆ ನೀವು ಹೋಗಿ ದಿನಾಂಕ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತಾರೀಕು ಈಗಾಗಲೇ ಅಪ್ಲೋಡ್ ಆಗಿದ್ದಾವೆ ಎಲ್ಲರೂ ಕೂಡ ಆ ಒಂದು ವಿಡಿಯೋಗಳನ್ನು ಯಾರು ನೋಡಿಲ್ಲ ಅಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಲಿಂಕ್ ಇರುತ್ತೆ ಅಲ್ಲೂ ನೋಡ್ಕೋಬೋದು ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ನ ಕೊಟ್ಟಿರ್ತೇನೆ ಅಲ್ಲಿಂದ ಕೂಡ ನೋಡ್ಕೊಳ್ತಾ ಬರ್ಬೋದು ಈಗಾಗಲೇ ಈಗ ಇವತ್ತಿನ ಒಂದು ಕ್ವಶನ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಹೀಗಿದೆ ಸರಿಯಾದ ಕಾಲಾನುಕ್ರಮಣಿಕೆಯೊಂದಿಗೆ ಆಯ್ಕೆ ಮಾಡಿ ಅಂತ ಇದೆ ಇಲ್ಲಿ ಡಬ್ಲ್ಯೂ ಟಿ ಒ ರಚನೆ ಜಿ ಎ ಟಿ ಟಿ ಉರುಗ್ಬಾಯ್ ದುಂಡು ಮೇಜು ಘಾಟ್ನ ಒಂದು ರಚನೆ ಹಾಗೆ ಯುಂಗ್ ಟಾರ್ಡ್ನ ಒಂದು ರಚನೆ ಅಂತ ಇದೆ ಹಾಗಾದರೆ ಇಲ್ಲಿ ಕಾಲಾನುಕ್ರಮದೊಂದಿಗೆ ಯಾವ ಯಾವುದು ಆಯಿತು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಎ ಸಿ ಬಿ ಡಿ ಅಂದರೆ ಮೊದಲು ಎ ಆಯಿತು ಆಮೇಲೆ ಸಿ ಆಯಿತು ಬಿ ಆಯಿತು ನೆಕ್ಸ್ಟು ಡಿ ಆಯಿತು ಅಂತ ನೆಕ್ಸ್ಟು ಇಲ್ಲಿ ಸಿ ಡಿ ಬಿ ಎ ಇದೆ ಸಿ ಎ ಬಿ ಡಿ ಅಂತ ಇದೆ ಬಿ ಡಿ ಸಿ ಎ ಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲು ಇಲ್ಲಿ ಜಿ ಎ ಟಿ ಟಿ ಮೊದಲಾಯಿತು ನೆಕ್ಸ್ಟು ಇಲ್ಲಿ ಯು ಎನ್ ಸಿ ಟಿ ಎ ಡಿ ಸರಿ ಇಲ್ಲಿ ರಚನೆ ಆಯಿತು ನೆಕ್ಸ್ಟು ಇಲ್ಲಿ ಬಿ ಅಂದರೆ ಜಿ ಎ ಟಿ ಟಿನ ಉರುಗ್ವಾಯಿ ದುಂಡು ಮೇಜು ಆಯಿತು ನೆಕ್ಸ್ಟು ಲಾಸ್ಟ್ನಿಂದ ಡಬ್ಲ್ಯೂ ಟಿ ಒ ರಚನೆ ಆಯಿತು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಸಿ ಡಿ ಬಿ ಎ ಅಂದರೆ ಮೊದಲನೇದು ಯಾವುದಪ್ಪ ಅಂತ ಅಂದರೆ ಸಿ ನೆಕ್ಸ್ಟ್ ಟು ಡಿ ನೆಕ್ಸ್ಟ್ ಟು ಬಿ ನೆಕ್ಸ್ಟ್ ಟು ಎ ಅಂದರೆ ಈ ರೀತಿಯಾಗಿ ನಿಮಗೆ ರಚನೆಗಳನ್ನು ಆಗಿರ್ತಕ್ಕಂಥದ್ದು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಯಾವ ವರ್ಷದಲ್ಲಿ ಭಾರತದ ಒಂದು ಜನಸಂಖ್ಯೆ ಬೆಳವಣಿಗೆಗೆ ಋಣಾತ್ಮಕವಾಗಿತ್ತು ಅಂತ ಇದೆ ಅಂದರೆ ಯಾವ ವರ್ಷದಲ್ಲಿ ಭಾರತದ ಜನಸಂಖ್ಯೆ ಇಲ್ಲಿ ಡಿಕ್ಲೈನ್ ಆಗಿತ್ತು ಅಂದರೆ ಮೈನಸ್ ಆಗಿತ್ತು ಅಂತ ಇಲ್ಲಿ ಇದು ಇರ್ತಕ್ಕಂಥದ್ದು ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಮೂವತ್ತೊಂದು ಹನ್ನೊಂದರಿಂದ ಇಪ್ಪತ್ತೊಂದು ತೊಂಬತ್ ನಾ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಐವತ್ತೊಂದು ಮೂವತ್ತೊಂದರಿಂದ ನಲವತ್ತೊಂದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಿಂದ ಇಪ್ಪತ್ತೊಂದರ ಒಳಗೆ ಇಲ್ಲಿ ಜನಸಂಖ್ಯೆ ಒಂದು ಭಾರತದ ಜನಸಂಖ್ಯೆ ಬೆಳವಣಿಗೆ ದರ ಋಣಾತ್ಮಕವಾಗಿತ್ತು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ನಿಮಗೆ ಸರಿಯಾದ ಉತ್ತರವನ್ನು ಟಿಕ್ ಹಾಕಿಬಿಡ್ತೇನೆ ಬೇಕಾದರೆ ಲಾಸ್ಟ್ಗೆ ಪಿ ಡಿ ಎಫ್ ಕೊಟ್ಟಾಗ ನೀವು ನೋಡ್ಕೋಬೋದು ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸರಕು ಮತ್ತು ಸೇವಾ ತೆರಿಗೆಯೂ ಒಂದು ಅಂತ ಕೇಳಿದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಏನು ಅಂತ ಕೇಳಿದರೆ ನೇರ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಯಾವುದು ಅಲ್ಲ ಅಂತ ಕೊಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇದೊಂದು ಪರೋಕ್ಷ ತೆರಿಗೆ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಮಾಲೀಕತ್ವ ವರ್ಗಾವಣೆಯು ಡ್ಯಾಶ್ ಎಂದು ಕರೆಯಲ್ಪಡುತ್ತದೆ ಅಂತ ಇದೆ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ನ್ಯಾಷನಲೈಸೇಷನ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಪ್ರೈವೇಟೈಸೇಷನ್ ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಮಾಲೀಕತ್ವದ ವರ್ಗಾವಣೆಯು ಇಲ್ಲಿ ಪ್ರೈವೇಟೈಸೇಷನ್ ಅಂತ ಕರೀತಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಗ್ರಾಮೀಣ ಒಂದು ಉದ್ಯೋಗ ಖಾತರಿ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಪ್ರಾರಂಭ ಮಾಡಿದಂಥ ಒಂದು ವರ್ಷ ಯಾವುದು ಅಂತ ಕೇಳಿದರೆ ಆಪ್ಷನ್ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಇಲ್ಲಿ ಬಿ ಎರಡು ಸಾವಿರದ ಆರರಲ್ಲಿ ಇದು ಶ ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಜ್ಯದ ಸಾರ್ವಜನಿಕ ಒಂದು ಸೇವೆಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಒಂದು ನಿರ್ದೇಶನ ಈ ಕೆಳಗಿನ ಯಾವ ವಿಧಿಯಲ್ಲಿ ಇದೆ ಅಂತ ಇದೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸತಕ್ಕಂಥ ಒಂದು ನಿರ್ದೇಶನ ಕೆಳಗಿನ ಯಾವ ವಿಧಿಯಲ್ಲಿ ಇದೆ ಅಂತ ಇದೆ ನಲವತ್ತೇಳನೇ ವಿಧಿ ನಲವತ್ತೆಂಟನೇ ವಿಧಿ ನಲವತ್ತೊಂಬತ್ತನೇ ವಿಧಿ ಐವತ್ತನೇ ವಿಧಿ ಅಂತ ನಾಲ್ಕು ವಿಧಿಗಳನ್ನು ಕೊಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಐವತ್ತನೇ ವಿಧಿಯಲ್ಲಿ ಇದು ಕಂಡುಬರುತ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇಲ್ಲಿ ರಾಜ್ಯಸಭೆಯು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯ ಒಂದು ಪರಿಗಣನೆಗೆ ಕಳುಹಿಸಿದ ನಂತರ ವಿಳಂಬ ಅಥವಾ ಮುಂದೂಡು ಮಾಡಬಹುದಾದ ಗರಿಷ್ಠ ದಿನಗಳ ಒಂದು ಅವಧಿ ಎಷ್ಟು ಅಂತ ಕೇಳಿದರೆ ಅಂದರೆ ಲೋಕಸಭೆ ಈಗ ನೆಕ್ಸ್ಟು ಇಲ್ಲಿ ರಾಜ್ಯಸಭೆಗೆ ಲೋಕಸಭೆ ರಾಜ್ಯಸಭೆಗೆ ಇದು ಏನು ಹಣಕಾಸಿನ ಒಂದು ಏನು ಪರಿಗಣನೆ ಇರುತ್ತೆ ಹಣಕಾಸಿನ ಮಸೂದೆ ಅದನ್ನು ಕಳಿಸಿದಾಗ ಎಷ್ಟು ದಿನ ರಾಜ್ಯಸಭೆ ಒಳಗೆ ಅಂದರೆ ಎಷ್ಟು ದಿನಗಳ ಒಳಗೆ ರಾಜ್ಯಸಭೆ ಇದನ್ನು ವಾಪಸ್ ಲೋಕಸಭೆಗೆ ಕಳಿಸಬೇಕು ಅಂತ ಇದೆ ಅಥವಾ ನೀವು ಇದನ್ನು ವಿಳಂಬ ಮಾಡಬಹುದು ಅಂತ ಇದೆ ಎಷ್ಟು ದಿನಗಳವರೆಗೆ ಅಂತ ಇದಕ್ಕೆ ಎಲ್ಲರಿಗೂ ಕೂಡ ಆನ್ಸರ್ನ ಗೊತ್ತಿರುವಂತ ಅಂದ್ಕೊಂಡಿದ್ದೇನೆ ಆ ಆಪ್ಷನ್ ಇಲ್ಲಿ ಡಿ ಹದಿನಾಲ್ಕು ದಿನಗಳ ಒಳಗೆ ಹದಿನಾಲ್ಕು ದಿನಗಳ ಒಳಗೆ ಇದನ್ನು ವಾಪಸ್ ಕಳಿಸಬೇಕು ಇಲ್ಲ ಅಂತ ಅಂದರೆ ಕಳಿಸಿದೆ ಕಳಿಸಿದರೂ ಹೌದು ಕಳಿಸಿಲ್ಲ ಅಂತ ಅಂದರೂ ಹೌದು ಲೋಕಸಭೆಯಲ್ಲಿ ರಾಜ್ಯಸಭೆ ಕಳಿಸಿದೆ ಅಂತ ತಿಳ್ಕೊಂಡು ಮುಂದೆ ಹಣಕಾಸಿನ ಒಂದು ವಿಧಿಯನ್ನು ರಾಷ್ಟ್ರಪತಿಯವರಿಗೆ ಕೊಡಬಹುದು ಅದಕ್ಕಾಗಿ ಆಪ್ಷನ್ ಡಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಎರಡು ಸಾವಿರದ ಹದಿನಾರನ್ನು ಈ ಅವಕಾಶದ ಅಧಿಕಾರದಡಿಯಲ್ಲಿ ಅಧಿಸೂಚನೆಯನ್ನು ಅಧಿಸೂಚಿಸಲಾಯಿತು ಅಂತ ಇದೆ ಇದನ್ನು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಂಬತ್ತಾರು ನೀರು ಮಾಲಿನ್ಯ ನಿಯಂತ್ರಣ ತಡೆಗಟ್ಟುವಿಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕರ್ನಾಟಕ ಮುನ್ಸಿಪಾಲಿಟೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಪರಿಸರ ಸರ ಸಂರಕ್ಷಣಾ ಕಾಯ್ದೆ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರ ಅಡಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಇಲ್ಲಿ ಸವಿಸ್ತಾರಗೊಳಿಸಲಾಗಿದೆ ಅಂತ ಇದೆ ಕಲ್ಯಾಣ ರಾಜ್ಯದ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಸವಿಸ್ತಾರಗೊಳಿಸಲಾಗಿದೆ ಅಂತ ಇದೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳು ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಇದೆ ಇಲ್ಲಿ ಇಂಗ್ಲೀಷ್ನಲ್ಲಿ ನೋಡೋದಾದರೆ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ನನ್ ಆಫ್ ದಿ ಅಬೋವ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಸಿ ರಾಜ್ಯ ನಿರ್ದೇಶಕ ತತ್ವಗಳು ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮತ್ತು ಇಂದಿನ ಒಂದು ಕೊನೆಯ ಪ್ರಶ್ನೆ ಎಲ್ಲರೂ ಕೂಡ ಇದಕ್ಕೆ ಆನ್ಸರ್ನ ಕಾಮೆಂಟ್ ಬಾಕ್ಸ್ ಮೂಲಕ ನೀಡಬಹುದು ಇಲ್ಲಿ ಲೋಕಸಭೆಯ ಮೊಟ್ಟ ಮೊದಲ ಸ್ಪೀಕರ್ ಯಾರು ಅಂತ ಕೇಳಿದರೆ ಪಕ್ಕಾ ಕ್ವಶನ್ನ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಲೋಕಸಭೆಯ ಮೊಟ್ಟ ಮೊದಲ ಸ್ಪೀಕರ್ ಯಾರು ಅಂತ ಹುಕುಂ ಸಿಂಗ್ ಇದೆ ಜಿ ಎಸ್ ಥಿಲ್ಲೋನ್ ಅಂತ ಇದೆ ಜಿ ವಿ ಮಾವಳಂಕರ್ ಅಂತ ಇದೆ ಅನಂತಸ್ವಾಮಿ ಅಯ್ಯಂಗರ್ ಅಂತ ಇದೆ ಇದಕ್ಕೆ ನಿಮಗೇನಾದರೂ ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ ನೀವು ಬೇಕಾದರೆ ಗೂಗಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಅಲ್ಲೂ ಗೊತ್ತಾಗಲಿಲ್ಲ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಕರೆಕ್ಟಾಗಿ ಆನ್ಸರ್ ಯಾವುದು ಅಂತ ತಿಳಿಸ್ಕೊಡ್ತಾ ಹೋಗ್ತೇವೆ ಅಲ್ಲಿ ತನಕ ಏನು ಮಾಡಬೇಕು ಅಂತ ಅಂದರೆ ಈ ಒಂದು ಆನ್ಸರ್ನ ಕರೆಕ್ಟಾಗಿ ಹುಡುಕಿ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂತ ಅಂತ ಅಂದರೆ ಮುಂದಿನ ಬರ್ತಕ್ಕಂಥ ಒಂದು ವಿಡಿಯೋಗಳನ್ನು ಕರೆಕ್ಟಾಗಿ ವಾಚ್ ಮಾಡ್ಕೊಳ್ತಾ ಹೋಗಿ ಅಥವಾ ನೋಡ್ಕೊಳ್ತಾ ಹೋಗಿ ಈಗಾಗಲೇ ಟೋಟಲಾಗಿ ಇದು ಎಂಬತ್ತೈದನೇ ವಿಡಿಯೋ ಆಗಿರ್ತಕ್ಕಂಥದ್ದು ಎಂಬತ್ನಾಲ್ಕು ವಿಡಿಯೋಗಳು ಈಗಾಗಲೇ ಬಂದಿದ್ದಾವೆ ಎಲ್ಲರೂ ಕೂಡ ನೋಡ್ಕೊಳ್ತಾ ಹೋಗಿ ತುಂಬ ಇಂಪಾರ್ಟೆಂಟಾಗಿ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತಿದ್ದೇವೆ ಅದಕ್ಕಾಗಿ ಎಲ್ಲರೂ ಕೂಡ ತಪ್ಪದೇ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಮುಂದೆ ಕೂಡ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಗಿಸ್ತಾ ಇದ್ದೇನೆ ವಿಡಿಯೋನ ಇಲ್ಲಿಗೆ ಜೈ ಹಿಂದ್ ವಂದೇ ಮಾತರಂ